ಅನಾದಿಕಾಲದಿಂದಲೂ ಹಲವಾರು ದೇಶಗಳಲ್ಲಿ ಸತ್ಯಾಸತ್ಯತೆ ಮತ್ತು ಆತ್ಮಸ್ಥೈರ್ಯದ ಜ್ಞಾನವನ್ನು ಬಿತ್ತಲಾಗಿದೆ. ಆದರೆ ಗೆಳೆಯರೇ, ಅವರು ಕಾರ್ಯಸಾಧನೆ ಮಾಡಿದ್ದು ಮಹಾ ಸೈನ್ಯ ಸಮೂಹಗಳು ಮೊಳಗಿಸಿದ ಯುದ್ಧ ಕಹಳೆಗಳ ಮೂಲಕ ಎನ್ನುವುದು ಗಮನದಲ್ಲಿರಲಿ. ಇತರ ದೇಶಗಳ ಧರ್ಮಸ್ಥಾಪನೆಯ ಕಾರ್ಯಗಳು ನಡೆದದ್ದು ಲಕ್ಷಾಂತರ ಜನರ ರೋಧನೆ ಮತ್ತು ಕಣ್ಣೀರಿನ ಮೇಲೆ. ಅವರ ಪ್ರಚಾರಕ್ಕೆ ಲಕ್ಷಾಂತರ ಸಹಜೀವಿಗಳ ರಕ್ತ ಪ್ರವಾಹ ಹರಿಯಬೇಕಾಯಿತು. ಆದರೆ ಭಾರತ ಆ ಕೆಲಸವನ್ನು ಶಾಂತಿಯಿಂದಲೇ ಸಾಧಿಸಿದೆ. ಗ್ರೀಸ್ ಎಂಬ ದೇಶವು ಅಸ್ತಿತ್ವದಲ್ಲೇ ಇಲ್ಲದಿರುವಾಗಲೇ, ರೋಮ್ ಎಂಬ ದೇಶದ ಕಲ್ಪನೆಯೇ ಇರದ ಕಾಲದಲ್ಲೇ, ಇಂದಿನ ಆಧುನಿಕ ಯುರೋಪಿನ ಜನರ ಪೂರ್ವಜರು ಕಾಡುಗಳಲ್ಲಿ ಬಣ್ಣ ಬಳಿದುಕೊಂಡು ಅಲೆಯುತ್ತಾ ಜೀವನ ನಡೆಸುತ್ತಿದ್ದ ಆ ಕಾಲದಲ್ಲೇ ಭಾರತಖಂಡದಲ್ಲಿ ನಾಗರಿಕತೆಯು ಉನ್ನತ ಸ್ಥಿತಿಯಲ್ಲಿತ್ತು.